ಕೆಕೆಆರ್ ವರ್ಸಸ್ ಜಿಟಿ ಕೊನೆಯ 5 ಬಾಲ್ಗೆ ಬೇಕಿತ್ತು 28 ರನ್ ಹೊಡೆದಿದ್ದು 5 ಬಾಲ್ಗೆ 5 ಸಿಕ್ಸರ್. ನನ್ನ ಪ್ರಕಾರ ಈ ಒಂದು ಮ್ಯಾಚು ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ 11 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. 2 ಲಕ್ಷ ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಪಂದ್ಯಕ್ಕೆ. ಎಂಟ್ರಿ ಫೀಸು 0 ರುಪೀಸು, ಫಸ್ಟ್ ಬಂದರೆ 50,000 ರೂಪಾಯಿ ನೀವು ಗೆಲ್ತೀರಾ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ, ನಿಮಗೆ 500 ರೂಪಾಯಿ ಬೋನಸ್ ಕೂಡ ಸಿಗುತ್ತೆ. ಕೆ ತಂಡ ಇವತ್ತಿನ ಪಂದ್ಯ ಗೆಲ್ತಾರೋ ಗೆಲ್ಲಲ್ವೋ ಅಂತ ನನಗೆ ಹಿಡಿಯುತ್ತಿತ್ತು. ಆದರೆ ಕೊನೆಯ ಓವರಲ್ಲಿ ಬೇಕಿತ್ತು 29 ರನ್, ಫಸ್ಟ್ ಬಾಲು ಸಿಂಗಲ್ಲು, ಅದಾದ ನಂತರ ಬಂದಿದ್ದು 5 ಬಾಲ್ಗೆ 5 ಸಿಕ್ಸರ್ ಅಂತಲೇ ಹೇಳ್ಬೋದು. ಕೋಲ್ಕತ್ತಾ ನೈಟ್ ರೈಡರ್ಸ್ 1/3 ವಿಕೆಟ್ಸು, ನೀವೇ ನೋಡಿ ರೀಸೆಂಟ್ ಬಾಲಲ್ಲಿ ಯಾವ ರೀತಿ ಹೊಡೆಸ್ಕೊಂಡಿದ್ದಾರೆ ಅಂತ. 5 ಬಾಲ್ಗೆ 5 ಸಿಕ್ಸರ್ಗಳನ್ನು ಹೊಡೆಸ್ಕೊಂಡಿದ್ದಾರೆ. ರಶೀದ್ ಖಾನ್ ಈ ಒಂದು ಪಂದ್ಯದಲ್ಲಿ ಹ್ಯಾಟ್ರಿಕ್ನ ತೆಗಿತಾರೆ. ವಿಜಯ್ ಶಂಕರ್ ಅವರು ಫಾಸ್ಟೆಸ್ಟ್ 50ನೇ ಹೊಡಿತಾರೆ ಜಿ ಟಿ ತಂಡದ ಪರವಾಗಿ. ವೆಂಕಟೇಶ್ ಅಯ್ಯರ್ ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಆದ್ರೂ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು. ಉಮೇಶ್ ಯಾದವ್ ಅವರು 5 ರನ್ನು, ರಿಂಕು ಸಿಂಗ್ ಇಲ್ಲೇ ನೋಡಿ ಪಂದ್ಯವನ್ನು ಬದಲಾಯಿಸಿದ್ದು 21 ಬಾಲ್ಗೆ 48 ರನ್ ಅಂತ ಹೇಳ್ಬೋದು. ಇದು ಚಿತಾಲ್ ಪತಾಲ್ ಪರ್ಫಾರ್ಮೆನ್ಸು. ಈ ಥರ ಪರ್ಫಾರ್ಮೆನ್ಸು ನಾನು ಯಾವತ್ತೂ ಕೂಡ ನೋಡೇ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ರಲ್ಲ, ಇದು ನನಗೆ ದೊಡ್ಡ ಶಾಕ್ ಆಗಿತ್ತು ಅಂತ ಹೇಳ್ಬೋದು. 5 ಬಾಲ್ಗೆ 5 ಸಿಕ್ಸು ನಮ್ಮ ರಾಹುಲ್ ತ್ರಿವಾಠಿಯ ಹೊಡೆದ್ರು ಪಂಜಾಬ್ ವಿರುದ್ಧ. ಅವರು ಜಿ ಟಿ ತಂಡದ ಪರ ಆಡ್ತಿದ್ರು, ಇದೀಗ ಜಿ ಟಿ ತಂಡದ ವಿರುದ್ಧ ರಿಂಕು ಸಿಂಗ್ ಹೊಡೆದ್ರು. ಚಿತಾಲ್ ಪತಾಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 5 ಬಾಲ್ಗೆ 5 ಸಿಕ್ಸರ್ ಮಾತ್ರ ಬೆಂಕಿ.